ಎಲ್ಲರಿಗೂ ನಮಸ್ಕಾರ. ನಾಳೆ ಅಂದರೆ ಮಾರ್ಚ್ 7ನೇ ತಾರೀಕು ಭಾನುವಾರ ಬೆಂಗಳೂರಿನಲ್ಲಿ ನಮ್ಮ ಅಂದರೆ ಡಿವೈನ್ ಹೀಲಿಂಗ್ ಫೌಂಡೇಶನ್ನ ರೇಕಿ ಶಿಬಿರ ನಡೀತಾ ಇದೆ. ಅದು ನಡೆಯತಕ್ಕಂಥ ಸ್ಥಳ ಈ ಬಾರಿ ಬದಲಾವಣೆ ಆಗಿದೆ. ಬೆಂಗಳೂರಿನ ನವರಂಗ ಸರ್ಕಲ್ನಿಂದ ಸ್ವಲ್ಪ ಮುಂದಕ್ಕೆ ಶಂಕರಮಠ ಬಸ್ ಸ್ಟಾಪ್, ಇಲ್ಲಿ ನೀವು 96 ಬಸ್ಸಿನಲ್ಲಿ ಬಂದರೆ ಅಲ್ಲಿ ನಿಮಗೆ ಸ್ಟಾಪನ್ನು ಕೊಡ್ತಾರೆ. ಅಲ್ಲಿ ಇಳಿದರೆ ಕೇವಲ 2 ನಿಮಿಷದ ದಾರಿಯಲ್ಲಿ ಶ್ರೀಯುತ ಚಂದ್ರಕಾಂತ್ ರಿಟೈರ್ಡ್ DGM ಇವರ ಮನೆಯ ಮೇಲ್ಗಡೆಯಲ್ಲಿ ಅಂದರೆ 2ನೇ ಫ್ಲೋರ್ನಲ್ಲಿ ಒಂದು ಧ್ಯಾನ ಮಂದಿರವನ್ನು ಮಾಡಿದ್ದಾರೆ. ಇಲ್ಲಿ ನಾವು ಈ ಬಾರಿ ರೇಕಿ ಶಿಬಿರವನ್ನು ಮಾಡ್ತಾ ಇದ್ದೆ. ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆಯವರೆಗೆ ಅಲ್ಲಿ ಫಸ್ಟ್ ಡಿಗ್ರಿ ದೀಕ್ಷೆಯನ್ನು ಕೊಡಲಾಗುತ್ತೆ. ನಮ್ಮ ಶಿಬಿರದ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಸಾಮೂಹಿಕವಾಗಿ ದೀಕ್ಷೆಯನ್ನು ಕೊಡುವುದಿಲ್ಲ. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಫಸ್ಟ್ ಡಿಗ್ರಿಯಲ್ಲಿ 4 ದೀಕ್ಷೆಗಳನ್ನು ಕೊಡ್ತೇವೆ. ಇದರಿಂದ ಅವರ ಹಸ್ತಗಳಲ್ಲಿ ರೇಖಿ ಅನ್ನುವಂಥದ್ದು ಸಂಪೂರ್ಣವಾಗಿ ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅವರಿಗೆ ಸೆಲ್ಫ್ ಹೀಲಿಂಗ್ ಮಾಡುವುದು ಹೇಗೆ, ಹಾಗೂ ಬೇರೆಯವರಿಗೆ ಹೀಲಿಂಗ್ ಮಾಡುವುದು ಹೇಗೆ, ಹಾಗೂ ಸ್ಪಿರಿಚುವಲ್ ಹೀಲಿಂಗ್ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್ಸ್ಗಳ ಮುಖಾಂತರ ನಿಮಗೆ ಹೇಳ್ಕೊಡ್ಲಾಗತ್ತೆ. ಪ್ರತ್ಯೇಕವಾಗಿ ಪ್ರಾಕ್ಟಿಕಲ್ ಗೈಡ್ಸನ್ನು, ಹಾಗೆ ರೇಖಿಗೆ ಸಂಬಂಧಪಟ್ಟಂಥ ನಾನು ಬರೆದಂಥ ಪುಸ್ತಕ ಅದ್ಭುತ ಪರಿಣಾಮಕಾರಿ ರೇಖಿ ಮತ್ತು ಆಧ್ಯಾತ್ಮಿಕ ಚಿಕಿತ್ಸೆ ಈ ಪುಸ್ತಕವನ್ನು ಕೂಡ ನೀಡಲಾಗತ್ತೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ. 2 ಗಂಟೆಯಿಂದ 3 ಗಂಟೆಯವರೆಗೆ ಸೆಕೆಂಡ್ ಡಿಗ್ರಿ ದೀಕ್ಷೆಯನ್ನು ಕೊಟ್ಟು, ಆ ಒಂದು ದೀಕ್ಷೆಯಲ್ಲಿ ಹೇಗೆ ಅವರು ಪ್ರಾಕ್ಟೀಸ್ ಮಾಡಬೇಕು, ಸೆಕೆಂಡ್ ಡಿಗ್ರಿಯಲ್ಲಿ ಅವರು ಯಾವ ಥರ ಡಿಸ್ಟೆಂಟ್ ಹೀಲಿಂಗ್ ಮಾಡಬೇಕು, ಅದೇ ಥರ ವಿಷಸ್ ಹೀಲಿಂಗ್ ಮಾಡುವುದು ಹೇಗೆ, ಈ ಥರ ವಿಸ್ತೃತವಾದಂತಹ ವಿವರಣೆಯನ್ನು ನೀಡಲಾಗುತ್ತೆ. ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಕೂಡ ಅವರ ಇಮೇಲ್ ಐಡಿಗೆ ನಾವು ಅದನ್ನು ಕಳಿಸ್ಕೊಡ್ತೇವೆ. ಯಾವುದೇ ಸಂದೇಹ ಅವರಿಗೆ ಮನೆಯಲ್ಲಿ ಬಂದರೆ ಈ ವಿಡಿಯೋವನ್ನು ನೋಡೋದ್ರ ಮುಖಾಂತರ ಅದನ್ನು ಬಗೆಹರಿಸ್ಕೊಳ್ಬೋದು. ಯಾವುದೇ ರೇಖಿ ಮಾಸ್ಟರ್ ಕೂಡ ಈ ಥರ ವಿಡಿಯೋವನ್ನು ಮನೆಗೆ ಕೊಡುವುದಿಲ್ಲ. ನಮ್ಮ ವಿಶೇಷತೆ ಏನಪ್ಪ ಅಂತಂದರೆ, ದೀಕ್ಷೆಯನ್ನು ಕೊಟ್ಟ ನಂತರ ಪ್ರತಿ ಸಾರಿ ಅವರು ನಮ್ಮ ಕ್ಲಾಸಿಗೆ ಬರುವ ಅವಶ್ಯಕತೆ ಇಲ್ಲ. ಅವರು ಒಮ್ಮೆ ದೀಕ್ಷೆಯನ್ನು ಪಡೆದು ಕ್ಲಾಸನ್ನು ಅಟೆಂಡ್ ಮಾಡಿದರೆ, ಮನೆಯಲ್ಲೇ ಅವರಿಗೆ ಬೇಕಾದಂತಹ ಒಂದು ಸಂದೇಹ ಬಂದರೆ ಆ ವಿಡಿಯೋವನ್ನು ನೋಡೋದ್ರ ಮುಖಾಂತರ ಅವರು ಬಗೆಹರಿಸಿಕೊಳ್ಬೋದು. ಅದೇ ತರಹ 3 ಗಂಟೆಯಿಂದ 4 ಗಂಟೆವರೆಗೆ ರೇಖಿ 3A ದೀಕ್ಷೆಯನ್ನು ಕೊಡ್ತೇವೆ, ಹಾಗೂ ಕರುಣಾರೇಖಿ ದೀಕ್ಷೆಯನ್ನು ಕೂಡ ಕೊಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು, ಆ ದೀಕ್ಷೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕ್ಲಾಸ್ನಲ್ಲೂ ಹೇಳ್ಕೊಡ್ತೇವೆ, ಹಾಗೂ ಅವರಿಗೆ ವಿಡಿಯೋವನ್ನು ಕೂಡ ಕೊಡ್ತೇವೆ. ಇನ್ನು ಯಾರಾದರೂ ರೇಖಿ ಮಾಸ್ಟರ್ ಡಿಗ್ರಿ ಮತ್ತು ಗ್ರ್ಯಾಂಡ್ ಮಾಸ್ಟರ್ ದೀಕ್ಷೆಯನ್ನು ಪಡೆಯಲಿಕ್ಕೆ ಇಚ್ಛೆ ಇದ್ದರೆ ಅವರು ಮುಂಚಿತವಾಗಿ ತಿಳಿಸಿದರೆ ಅವರಿಗೂ ಕೂಡ ಒಂದು ಸಮಯವನ್ನು ನೀಡಲಾಗುತ್ತೆ. ಆ ಸಮಯದಲ್ಲಿ ಅವರು ಬಂದು ದೀಕ್ಷೆಯನ್ನು ಪಡ್ಕೋಬಹುದು, ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಕೂಡ ನಾವು ಈ ಬಾರಿ ಮಾಡಿದ್ದೇವೆ. ಅವರಿಗೆ ಮಾಸ್ಟರ್ ಡಿಗ್ರಿಯಲ್ಲಿ ಅಲ್ಲಿ ಒಂದು ವೇಳೆ ಹೇಳಿಕೊಟ್ಟಂಥದ್ರಲ್ಲಿ ಏನಾದರೂ ಡೌಟ್ಸ್ಗಳು ಬಂದರೆ ಅವರು ಆ ವಿಡಿಯೋವನ್ನು ನೋಡೋದ್ರ ಮುಖಾಂತರ ತಮ್ಮ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಬೇರೆಯವರಿಗೆ ದೀಕ್ಷೆಯನ್ನು ಕೂಡ ಕೊಡ್ಬೋದು. ಈ ಎಲ್ಲ ವ್ಯವಸ್ಥೆಯನ್ನು ನಾವು ಈ ಬಾರಿ ಮಾಡಿದ್ದೇವೆ. ಅತ್ಯಂತ ಸುಂದರವಾದಂಥ ಒಂದು ಸ್ಥಳದಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಂಡಿರುವಂಥ ಸ್ಥಳ. ಅಲ್ಲಿ ಬೇರೆ ಶಿರಡಿ ಸಾಯಿಬಾಬಾ ಅವರ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಪಕ್ಕದಲ್ಲೇ ನಿಮಗೆ ದೀಕ್ಷೆಯನ್ನು ಈ ಬಾರಿ ಕೊಡ್ತಾ ಇದ್ದೇವೆ. ಇಂಥ ಒಂದು ಸ್ಥಳದಲ್ಲಿ ದೀಕ್ಷೆಯನ್ನು ಪಡಿತಕ್ಕಂಥ ವಿಶೇಷ ಭಾಗ್ಯ ನಿಮ್ಮದಾಗಲಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.